ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸಾರಿನ ಹುಡಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನಾನು ವಂದನಾ, ಮನೆ ತಿಂಡಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಸಾರಿನ ಪೌಡರ್ ಮಾಡಲಿಕ್ಕೆ ಸ್ವಲ್ಪ ಮೆಂತ್ಯ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ, ಸ್ವಲ್ಪ ಹಿಂಗು ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ ನೋಡಿ, ಹಾಗೆ ಸ್ವಲ್ಪ ಉದ್ದ ಮೆಣಸು ಮತ್ತು ಉಂಡೆ ಮೆಣಸು ಸರಿಸಮಾನವಾಗಿ ತಗೊಂಡಿದ್ದೀನಿ, ಸ್ವಲ್ಪ ತೆಂಗಿನೆಣ್ಣೆ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಗಟ್ಟಿ ಇಂಗು ತಗೊಂಡಿದ್ದೇನೆ, ನಿಮಗೆ ಹುಡಿ ಇಂಗು ಇದ್ರೆ ಹುಡಿ ಇಂಗು ತಗೊಳ್ಳಿ. ಹಾಗೆ ಸ್ವಲ್ಪ ಮೆಂತ್ಯನ್ನು ತಗೊಂಡಿದ್ದೇನೆ, ಇದನ್ನು ಸ್ವಲ್ಪ ಕಾಯಿಸುವ, ಸ್ವಲ್ಪ ಕೆಂಪಾಗಬೇಕು, ತುಂಬ ಕೆಂಪಾಗೋದು ಬೇಡ. ಇದು ಮೆಣಸನ್ನು ಹಾಕೋಣ ನೋಡಿ, ಮೆಣಸು ಸ್ವಲ್ಪ ಕಾದಿದೆ. ಈಗ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳ್ಳುವ. ಈಗ ನಾವು ಜೀರಿಗೆಯನ್ನು ಹಾಕೊಳ್ಳುವ. ಹಾಗೆ ನಾವು ಕರಿಬೇವನ್ನು ಹಾಕೊಳ್ಳುವ. ನೋಡಿ ಮೆಣಸು ಚೆನ್ನಾಗಿ ಕಾಯಬೇಕು. ಈಗ ನೋಡಿ ಹುರಿದದ್ದು ಸಾಕು, ಇದನ್ನು ತಣಿಲಿಕ್ಕೆ ಬಿಡುವ. ನಾವು ಚೆನ್ನಾಗಿ ತಣಿಬೇಕು ಮಿಕ್ಸಿಗೆ ಹಾಕಬೇಕಾದ್ರೆ. ಮೆಣಸೆಲ್ಲ ತಣ್ಣಗಾಗಿದೆ, ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕೊಳ್ಳುವಾಗ ಮಿಕ್ಸಿ ಜಾರು ತುಂಬ ಡ್ರೈ ಆಗಿರಬೇಕು, ನೀರು ಕಸೆಲ್ಲ ಇರಬಾರ್ದು. ಈಗ ನಾವಿದನ್ನು ಚೆನ್ನಾಗಿ ಹುಡಿ ಮಾಡಿಕೊಂಡು ಬರಬೇಕು. ನೋಡಿ ಸಾರಿನ ಪೌಡರ್ ರೆಡಿಯಾಗಿದೆ, ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ನೀವು ಸಾರಿನ ಪೌಡರನ್ನು ಮಾಡಿ ನೋಡಿ. ಹಾಗೆ ಚಾನಲನ್ನು ಹೊಸದಾಗಿ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೇನೆ. ಸಾರಿನ ಪೌಡರ್ ಬಳಸಿಕೊಂಡು ಸಾರು ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದ.